आत्मीय कन्नड़िग बंधु नमस्कार क्षेमी नग्ता अंत हेत नानीवत नम करावि भाग विशेषवान भत्त कुसुरी केसव तोरसली बंद भत्त तेने सहित गिडदिंद तैयार तोरण तोरण मन प्रधान बे देवर कोणिया बे हलू देवस्थान बिगू सह शुभ द्योतक कट्तर विशेषवा दीपावली नवरात्री आचर वस्तु विशेषवा हब्ब हरदू सह तोरण बे कटो संप्रदाय कारण भत् अंद्रे अंद्रे अन्नब्रह्म अन्नब्रह्म नेलेसिद गिडद तोरण मने बे हाकुवुद्रिंद आ मने सुख शांति समृद्धि नेम्मदी अन्नुवंत अचलवाद नंबिके नम्मेल्लरल्लिदे नैसर्गिकवाद भत्तद गिडद तोरणवन्न मने बागिलिगे कट्टुवुदरिंद धनात्मक शक्ति मनेयल्लि आवरिसि यावुदे रीतिया तोंदरेगळु सह बरुवुदिल्ल एन्नुव नंबिके प्रचलितदल्लिदे नेगटिव एनर्जियन्न कोडुवंत प्लास्टिक वस्तुगळन्न बळसुवुदक्किंत नैसर्गिकवाद धनात्मक शक्ति अंद्रे पॉजिटिव एनर्जी मनेयोळगे संचार माडतक्कंत अमूल्यवाद भत्तद तोरणगळन्न नम्म मनेयल्लि नावेल्लरू हाकिकोळ्ळोण हिंदिन कालदल्लि ई भत्तद गिडगळन्न अथवा ई हुल्लुगळन्न मनेय मेल्छावणियल्लियू हागू मण्णिन गोडेगळन्न ಕಟ್ಟುವಲಿಯೂ ಉಪಯೋಗಿಸುತ್ತಿದ್ದರು ಮುರುಡೇಶ್ವರದ ಮಠದ ಹಿತ್ತಲಿನಲ್ಲಿ ತಯಾರಾಗುವ ಈ ತೋರಣಗಳನ್ನು ಹೇಗೆ ತಯಾರು ಮಾಡುತ್ತಾರೆ ಅನ್ನೋದನ್ನ ವಿವರವಾಗಿ ನೋಡ್ಕೊಂಡು ಬರೋಣ ಬನ್ನವನ್ನು ನಿಭಾಯಿಸಿಕೊಂಡು ಉಳಿದ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ಇಲ್ಲಿ ದುಡಿದು ಸ್ವಾವಲಂಬಿಗಳಾಗಿ ಎಲ್ಲರೊಡಗೂಡಿ ಹಾಡು ಭಜನೆಗಳಂತ ಸಾಂಸ್ಕೃತಿಕ ಅಭ್ಯಾಸವನ್ನು ರೂಢಿಸಿಕೊಂಡು ಬಾಳುತ್ತಿರುವ ಈ ಮಹಿಳಾ ಶಕ್ತಿಗೆ ಕೋಟಿ ನಮನಗಳು ಜನ ಪೂಜನ ಪುಣ್ಯಯುತ ಬಾರೋ ಗಜವದನ ದಿನವೆಲ್ಲ ನಿನ್ನ ಪೂಜಿಸುವೆನು ನೀ ಬರಲು ನನ್ನೆಡೆಗೆ ಏಕೆ ಅನುಮಾನ ದಿನಕ್ಕು ದಿನಕ್ಕಿನ ಜನ ಪೂಜನ ರಾಮ 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 ನಾಮ ಹಸದ ಹುಲ್ಲಿನಿಂದ ಇಲ್ಲಿ ಕೆಲವೊಂದು ಉಪ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಇದನ್ನು ಈ ಕಡೆ ಇರ್ಕಿ ಅಂತ ಹೇಳಿ ಕರೀತಾರೆ ಇದನ್ನು ಕೆಲವೊಂದು ಕಡೆ ಬಿಸಿ ಪಾತ್ರೆಗಳನ್ನು ಇಡ್ಲಿಕ್ಕೆ ಉಪಯೋಗಿಸ್ತಾರೆ ಹಾಗೆಯೇ ಇಲ್ಲಿ ವಿಶೇಷವಾಗಿ ದೀಪಾವಳಿಯ ಬಲಿಂದ್ರ ಕರೆಯುವ ಸಂಪ್ರದಾಯದ ಸಂದರ್ಭದಲ್ಲಿ ಹಾಗೂ ಮದುವೆ ಸಂದರ್ಭದಲ್ಲಿಯೂ ಇದನ್ನು ಈ ಇರ್ಕಿಗಳನ್ನು ತುಂಬ ಶ್ರೇಷ್ಠ ಅಂತ ಹೇಳಿ ಇದನ್ನು ಉಪಯೋಗಿಸ್ತಾರೆ ಇಂತಹ ಸ್ವಾವಲಂಬಿ ಮಹಿಳಾ ಮಣಿಗಳೇ ಸ್ವಸ್ಥ ಸಮಾಜಕ್ಕೆ ಸ್ಫೂರ್ತಿ ಚಿಕ್ಕದಾಗಿ ಒಬ್ಬರೇ ಪ್ರಾರಂಭ ಮಾಡಿದ ಈ ಉದ್ಯಮ ಈಗ ಸುಮಾರು 40 ರಿಂದ 50 ಮಹಿಳೆಯರಿಗೆ ಉದ್ಯೋಗವನ್ನು ಕೊಟ್ಟಿದೆ ಇಷ್ಟು ಮಹಿಳೆಯರಿಗೆ ಉದ್ಯೋಗವನ್ನು ಕೊಟ್ಟು ಅವರ ಸ್ವಾವಲಂಬಿ ಜೀವನಕ್ಕೆ ಆಶ್ರಯ ಮಾಡಿಕೊಟ್ಟಂತ ದಿನೇಶ್ ಮಾವಿನಕಟ್ಟೆ ಇವರನ್ನ ಮಾತಾಡಿಸೋಣ ಬನ್ನಿ ನಮಸ್ಕಾರ ದಿನೇಶ್ ಅವರೇ ನಮಸ್ಕಾರ ಸರ್ ನನ್ನ ಹೆಸರು ದಿನೇಶ್ ದೇವಾಡಿಗ ಬೆಂಗ್ರೆ ಮಾವಿನಕಟ್ಟೆ ಅಂತ ನಾವು ಆರ್ಟಿಸ್ಟ್ ನಾನು ಮುಖ್ಯವಾಗಿ ಚಿತ್ರ ಬರಹಗಾರ ಅದರ ಜೊತೆಗೆ ನಾವು ಈ ಆವಾಗ 2005 ನಮಗೊಂದು ಚಿಕ್ಕ ಐಡಿಯಾ ಬಂತು ನಮ್ಮೂರಿಂದ ಒಬ್ಬರು ಈ ಭತ್ತತ್ತೇನೆ ತೋರಣ ಮಾಡಿ ದೇವಸ್ಥಾನಕ್ಕೆ ಹಾಕ್ತಿದ್ರು ಅಲ್ಲಿಂದ ನಮಗೊಂದು ಐಡಿಯಾ ಬಂತು ಇದನ್ನು ಮಾರ್ಕೆಟ್ ಪರ್ಪಸ್ ಮಾಡ್ಬೋದು ಹೇಳಿ ಅದನ್ನು ಆಮೇಲೆ ಮಾರ್ಕೆಟಿಗಾಗಿ ಯಾವ ರೀತಿ ಬದಲಾಯಿಸಬೇಕು ಅದನ್ನು ನಾವು ಮೊದಲು ಬೇರೆ ಬೇರೆ ನೇಯ್ಗೆ ಅದರ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ಈ ತೋರಣವನ್ನು ಒಂದು ಮಾರುಕಟ್ಟೆ ರೂಪವನ್ನು ಕೊಟ್ಟಿದ್ದೇವೆ 2005 ಹೆಚ್ಚು ಕಡಿಮೆ ನಾವು ಸ್ಟಾರ್ಟ್ ಮಾಡಿದ್ದು ಈಗ 10-15 ವರ್ಷದ ಈಚೆಗೆ ಅದು ಒಳ್ಳೆ ತುಂಬ ಉದ್ಯಮವಾಗಿ ಬೆಳೆದಿದೆ ಈಗ ಹೆಚ್ಚಿನವರು ಪ್ಲಾಸ್ಟಿಕ್ ತೋರಣ ಹೂವು ಅದು ಇದು ಹಾಕ್ತಾರೆ ಮನೆ ಒಂದು ಪರಿಸರಕ್ಕೂ ಹಾಳು ಇದು ರೈತರಿಗೆ ಉಪಯೋಗ ಆಗ್ತದೆ ಮೂಲ ಉದ್ಯೋಗ ನಾನು ಕಮರ್ಷಿಯಲ್ ಆರ್ಟಿಸ್ಟ್ ಅಂದರೆ ಚಿತ್ರ ಬರಹವನ್ನು ಮಾಡುತ್ತದೆ ಈ ಥರ ಚಿತ್ರ ಪಂಚಾಯತದ ಬರಹಗಳನ್ನು ಮಾಡ್ತಾ ಇದ್ದೀನಿ ಆಯಿತು ನಮಸ್ಕಾರ ಓಕೆ ಥ್ಯಾಂಕ್ ಯು ಇವರ ಕಲಾಕುಂಚದಿಂದ ಮೂಡಿ ಬಂದ ಚಿತ್ರಗಳಿವು
ತಮಗೇನಾದರೂ ಈ ಉತ್ಪನ್ನಗಳು ಬೇಕಾದಲ್ಲಿ ಇಲ್ಲಿ ತೋರಿಸಿದ ವಿಳಾಸವನ್ನು ಸಂಪರ್ಕಿಸಬಹುದು।